ನಮಸ್ತೆ, ಎಲ್ರಿಗೂ ದಿವ್ಯಾಳ ಪುಟ್ಟ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸೊ ಇವತ್ತಿನ ವಿಡಿಯೋಲಿ ಪಿಂಪಲ್ಸನ್ನು ಹೇಗೆ ನಾವು ಏನೋ ಕಮ್ಮಿ ಮಾಡ್ಬೋದು ಅಂತ ಹೇಳಿದರೆ, ಜಾಸ್ತಿ ಪಿಂಪಲ್ಸ್ ಆಗದಾಗ ಹೇಗೆ ಪ್ರಿವೆಂಟ್ ಮಾಡ್ಬೋದು, ಅಥವಾ ಪಿಂಪಲ್ ಆದಮೇಲೆ ಯಾವ ಥರ ಯಾವುದೆಲ್ಲ ಪ್ರಿವೆಂಟಿವ್ ಮೆಷರ್ಸ್ ತೊಗೊಳ್ಬೇಕು ಸೊ ದಟ್ ಜಾಸ್ತಿ ಆಗಬಾರ್ದಲ್ಲ ಪಿಂಪಲ್ಸ್, ಅದ್ರ ಬಗ್ಗೆ ಇವತ್ತು ಸ್ವಲ್ಪ ನಾವು ಮಾತಾಡೋ. ಓಕೆ, ಸೊ ಬಿಕಾಸ್ ನೀವು ನೋಡಿರ್ಬೋದು ನಂದು ಫೇಸಲ್ಲಿ ಅಷ್ಟೊಂದು ಪಿಂಪಲ್ ಅಥವಾ ಪಿಂಪಲ್ ಮಾರ್ಕ್ಸ್ ಅಂತ ಪ್ರಾಬ್ಲಮ್ ಇಲ್ಲ, ಬಿಕಾಸ್ ಯಾಕಂದರೆ ಸ್ವಲ್ಪ ಅದು ಕೇರ್ ಮಾಡ್ತೇನೆ ನಾನು. ಏನು ಕೇರ್ ಮಾಡದಿದ್ದರೆ ಕೆಲವು ಜನಕ್ಕೆ ಆಗ್ಬೋದೇನೋ, ಒಂದು 100ಅಲ್ಲಿ ಒಂದು 5%ಗೆ, ಮತ್ತು ಉಳಿದವ್ರಿಗೆ ಸ್ವಲ್ಪ ಅದು ಕೇರ್ ಮಾಡಬೇಕು, ಇಲ್ಲದಿದ್ದರೆ ಅದು ಪಿಂಪಲ್ ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ನಾನು ಯಾವುದೆಲ್ಲ ಏನು ಮೆಜರನ್ನು ಯೂಸ್ ಮಾಡಿದ್ದೇನೆ, ಯಾವುದೆಲ್ಲ ಸ್ಟೆಪ್ಸನ್ನು ಫಾಲೋ ಮಾಡಿದೆ ಅಂತ ನಾನು ನಿಮಗೆ ಇಲ್ಲಿ ಡಿಸ್ಕಸ್ ಮಾಡ್ತೇನೆ. ಓಕೆ, ಸೊ ದಟ್ ನಿಮಗೂ ಹೆಲ್ಪ್ ಆಗ್ಬೋದು, ಬಿಕಾಸ್ ನಾನು ನಂದು BSCಯಲ್ಲಿ ಇರುವಾಗ ಇದನ್ನೆಲ್ಲ ಫಾಲೋ ಮಾಡಿದ್ದೇನೆ, ಅದಕ್ಕೋಸ್ಕರ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಓಕೆ, ಸೊ ಫಸ್ಟ್ ಒಂದು ಬಂದು ಪಿಂಪಲನ್ನು ರಿಮೂವ್ ಮಾಡುವಂಥದ್ದು ಅಂತ ಹೇಳಿದರೆ, ತೆಗೆಯುವಂಥ ಪಿಂಪಲನ್ನು ಕೆಲವರು ಎಂತ ಮಾಡ್ತಾರೆ ಹೇಳಿದರೆ, ಪಿಂಪಲ್ಗೆ ಒಂದ ಅಂದರೆ ಈಗ ಏನಾದರೂ ನಮ್ಗೆ ಹೇಗೆ ಅನ್ನಿಸ್ತದೆ, ಈಗ ಪಿಂಪಲೆಲ್ಲ ಬಿದ್ದಾಗ ಇವು ಚಂದ ಕಾಣೋದಿಲ್ಲ ಸ್ವಲ್ಪ ಕೂಡ, ಅದು ಎಂತ ಅದನ್ನು ರಿಮೂವ್ ಮಾಡುವ ಅಂತ ಹೇಳಿ ಎಂತ ಮಾಡ್ತೇವೆ, ಫಸ್ಟ್ ಒಂದು ಪಿಂಪಲ್ ಬಿದ್ದ ಕೂಡಲೇ ಅದನ್ನು ಹಿಡ್ಕೊಂಡು ತೆಗೆದು ಬಿಡ್ತೇವಲ್ವಾ, ಅದು ಎಂತ ಆಗ್ತದೆ ಹೇಳಿದರೆ, ಅದರಿಂದಾಗಿ ಪಿಂಪಲ್ ಮಾರ್ಕ್ ಆಗ್ತದೆ, ಇನ್ನೊಂದು ಪಿಂಪಲ್ ಜಾಸ್ತಿ ಆಗ್ತದೆ, ಎರಡು ಪ್ರಾಬ್ಲಮ್ ಆಗ್ತದೆ. ಸೊ ಅದನ್ನು ಮಾಡಬಾರ್ದು, ಡೈರೆಕ್ಟ್ ಕೈಯಿಂದ ಪಿಂಪಲನ್ನೆಲ್ಲ ತೆಗೆಯುವಂಥದ್ದು, ಜಾಸ್ತಿ ನಿಮ್ಮ ನೈಲ್ಸನ್ನು ಅದಕ್ಕೆ ತಾಗಿಸುವಂಥದ್ದು ಮಾಡಲೇಬಾರ್ದು. ಓಕೆ, ಹಾಗಾದರೆ ಈಗ ನಿಮಗೆ ಏನಾದರೂ ಫಂಕ್ಷನಿಗೆ ಹೋಗಬೇಕಪ್ಪ, ಹೇಗೆ ಪಿಂಪಲನ್ನು ತೆಗೆಯುವಂಥದ್ದು, ಈಗ ಒಂದೆರಡಿದ್ರೆ ಹೇಳುವಂಥದ್ದು ನಾನು, ಪಿಂಪಲ್ ತುಂಬ ಇದ್ದರೆ ಇದು ಆಗೋದಿಲ್ಲ ಆಯಿತಾ, ಸೊ ಒಂದೆರಡೆಲ್ಲ ಇರ್ತದೆ, ಎಂತ ಮಾಡೋದು. ಸೊ ಸಿಂಪಲಾಗಿ ನಿಮಗೆ ಈಗ ತೆಗಿಲೇಬೇಕಪ್ಪ, ಎಮರ್ಜೆನ್ಸಿ ಪಿಂಪಲ್ ಬೇಡ ನನಗೆ ಅಂತ ಇದ್ದರೆ, ಸೊ ನೀವು ಈ ಸ್ಟೆಪ್ಪನ್ನು ಫಾಲೋ ಮಾಡ್ಬೋದು. ಬಿಕಾಸ್ ನಾನು ಫಾಲೋ ಮಾಡ್ತಿದ್ದೆ ಅಂತ ಹೇಳಿದರೆ, ಫಸ್ಟ್ ಫೇಸ್ ವಾಶ್ ಮಾಡಬೇಕಾಯ್ತಾ, ಫೇಸ್ ವಾಶ್ ಸ್ವಲ್ಪ ಬಿಸಿ ನೀರಲ್ಲಿ ಫೇಸ್ ವಾಶ್ ಮಾಡಿದ ಕೂಡಲೇ ನಮ್ಮದು ಸಾಫ್ಟ್ ಆಗ್ತದೆ ಪಿಂಪಲ್ ಇರುವಂಥ ಏರಿಯಾ ಅಲ್ವಾ. ಸೊ ಆಮೇಲೆ ನಾನು ಎಂತ ಮಾಡ್ತೇನೆ, ಒಂದು ಟಿಶ್ಯೂ ಇಲ್ಲ ಕಾಟನಲ್ಲಿ ಅದನ್ನು ತೆಗಿತೇನೆ ಈ ಥರ. ಓಕೆ, ತೆಗಿತೇನೆ, ತೆಗೆದಾದ್ಮೇಲೆ ಆ ಪ್ಲೇಸಿಗೆ ಒಂದು ಆಲೋವೆರಾ ಜೆಲ್ ಸ್ವಲ್ಪ ಹಾಕ್ತಿದ್ದೆ ಪತಂಜಲಿದು, ಇಲ್ಲದಿದ್ದರೆ ನಾನು ಹೆಚ್ಚಾಗಿ ರೋಸ್ ವಾಟರ್ ಹಾಕ್ತಿದ್ದೆ ಆಯಿತಾ, ಸೊ ದಟ್ ಆಮೇಲೆ ಅದು ಏನೂ ಜಾಸ್ತಿ ಆಗಬಾರ್ದಲ್ವಾ. ಆಮೇಲೆ ಬಿಟ್ಬಿಡ್ತಿದ್ದೆ, ನೆಕ್ಸ್ಟಿಗೆ ಅದು ಕರೆಕ್ಟ್ ಆಗ್ತಿತ್ತು. ಓಕೆ, ನನಗೆ ಇದು ವರ್ಕ್ ಆಗ್ತಿತ್ತು, ನಿಮ್ಗೆ ಕೂಡ ವರ್ಕ್ ಆಗ್ಬೋದು. ಒಂದು ಎರಡು ಪಿಂಪಲ್ ಇದ್ದರೆ ಮಾತ್ರ ಹೇಳ್ತಿರುವಂಥದ್ದು, ಫುಲ್ ಫೇಸಲ್ಲಿ ಅಂದರೆ ತುಂಬ ಪಿಂಪಲ್ ಇರೋರಿಗೆ ಆಗೋದಿಲ್ಲ ಆಯಿತಾ ಇದು. ಸೊ ಇದನ್ನು ಟ್ರೈ ಮಾಡ್ಬೋದು ನೀವು, ನೀವು ಕೈಯಲ್ಲಿ ತೆಗೆಯೋದಕ್ಕಿಂತ ಬೆಟರ್ ಆಯಿತಾ, ತುಂಬ ಬೆಟರ್, ಏನದು ಅಷ್ಟೊಂದು ಏನು ಪಿಂಪಲ್ ಮಾರ್ಕ್ ಕೂಡ ಆಗೋದಿಲ್ಲ, ಮತ್ತು ಪಿಂಪಲಿಂದ ಅಷ್ಟು ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಅಂತ ಹೇಳ್ಬೋದು, ಸ್ಪ್ರೆಡ್ ಕೂಡ ಆಗೋದಿಲ್ಲ. ಸೊ ಇದನ್ನು ಫಾಲೋ ಮಾಡ್ಬೋದು, ಬಟ್ ಕೈಯನ್ನು ಮುಟ್ಟಬೇಡಿ ಎಮರ್ಜೆನ್ಸಿ ಇದ್ದರೆ ಮಾತ್ರ. ಬಟ್ ಏನು ಎಮರ್ಜೆನ್ಸಿ ಇಲ್ಲದೆ ಸುಮ್ಮನೆ ಇದು ಟಿಶ್ಯೂ ಮೆಥಡ್ ಕೂಡ ಯೂಸ್ ಮಾಡೋದು ಬೇಡ ಅನ್ನಿಸ್ತದೆ, ಯಾಕಂತ ಹೇಳಿದರೆ ಕೆಲವರಿಗೆ ಆಗದೇ ಇರಲಿಕ್ಕೂ ಚಾನ್ಸ್ ಉಂಟು, ನನ್ನ ಸ್ಕಿನ್ ನಿಮ್ಮ ಸ್ಕಿನ್ ಸೇಮ್ ಇರೋದಿಲ್ಲಲ್ಲ, ಹಾಗಾಗಿ. ಬಟ್ ಇದನ್ನು ಟ್ರೈ ಮಾಡ್ಬೋದು ಅಷ್ಟು ಎಮರ್ಜೆನ್ಸಿ ಇದ್ದರೆ ಮಾತ್ರ, ಇಲ್ಲದಿದ್ದರೆ ಬೇಡ. ಆ್ಯಂಡ್ ಇವಾಗ ಒಂದು ನ್ಯೂ ಪ್ಯಾಚಸ್ ಎಲ್ಲ ಬರ್ತದೆ, ನೀವು ನೋಡಿರ್ಬೋದು ಆ ಪಿಂಪಲ್ ಪ್ಯಾಚಸ್ ಅಂತ, ಅದನ್ನು ಕೂಡ ಟ್ರೈ ಮಾಡ್ಬೋದಿತ್ತು. ಬಿಕಾಸ್ ನಾನು ಪರ್ಸ್ನಲಾಗಿ ಟ್ರೈ ಮಾಡಲಿಲ್ಲ ಇಲ್ಲಿವರೆಗೆ, ಬಟ್ ಒಮ್ಮೆ ಟ್ರೈ ಮಾಡ್ತೇನೆ ನಾನು ಅದನ್ನು ಕೂಡ. ಬಟ್ ನೀವು ಯಾರಾದರೂ ಟ್ರೈ ಮಾಡಿದ್ರೆ ನಿಮಗೆ ಅದು ವರ್ಕ್ ಆಗಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ, ಸೊ ದಟ್ ಬೇರೆಯವ್ರಿಗೆ ಕೂಡ ಅದು ಹೆಲ್ಪ್ ಆಗ್ತದೆ. ಓಕೆ, ಒಂದು. ಆ್ಯಂಡ್ ಸೆಕೆಂಡ್ ಒಂದು ಬಂದು ನೀವು ಎಂತ ಹೇಳಿದರೆ ಈಗ ಏನು ಹೋಮ್ ರೆಮಿಡೀಸ್ ಮಾಡ್ಬೋದು ಅಂತ. ಸೊ ಸಿಂಪಲಾಗಿ ನಿಮಗೆ ತುಂಬ ಹೋಮ್ ರೆಮಿಡೀಸ್ ಎಲ್ಲ ಬೇಡ, ಒಂದೇ ಬೇಕಂತ ಹೇಳಿದರೆ ಬೆಸ್ಟ್ ಹೇಳಿದರೆ ಗಂಧದ್ದು ಪೇಸ್ಟ್ ಮಾಡಿ ಹಾಕಬೇಕು. ಇದಕ್ಕಿಂತ ಬೆಸ್ಟ್ ಫೇಸ್ ಪ್ಯಾಕ್ ನನಗೆ ಗೊತ್ತಿ ಅಂತ ಹೇಳಿದರೆ ನಿಮ್ಮ ಹೋಮ್ ರೆಮಿಡಿ ನನಗೆ ಗೊತ್ತಿಲ್ಲ ಪಿಂಪಲಿಗೆ ಆಯಿತು. ಬಿಕಾಸ್ ನಾನು ಎರಡೂವರೆ ವರ್ಷ BSC ಟೈಮಲ್ಲಿ ನಾನು ಅದನ್ನೇ ಯೂಸ್ ಮಾಡಿದ್ದು, ಬೇರೆ ಎಂತ ಕೂಡ ಇಲ್ಲ. ಸಿಂಪಲ್ ಹೇಳಿದರೆ ಗಂಧವನ್ನು ಅರಿಬೇಕು, ಪೌಡರ್ ಬೇಡ ನನ್ನ ಪ್ರಕಾರ. ಬಿಕಾಸ್ ಅದರಲ್ಲಿ ಕೆಮಿಕಲ್ ಹಾಕಿರ್ತಾರೆ, ಈ ಥರ ಗಂಧದ್ದು ಕೋಡ್ ಸಿಗ್ತದೆ, ಮತ್ತು ಗಂಧದ್ದು ಕಲ್ಲು ಸಿಗ್ತದೆ ಅದು ಅರಿಯುವಂಥದ್ದು, ನಿಮಗೆ ಗಂಧ ಸಿಗ್ತದೆ ತುಂಡೆಲ್ಲ. ಸೊ ಅದನ್ನೊಂದು ತರಬೇಕು. ನಂದು ಸದ್ಯಕ್ಕೆ ಮನೇಲಿ ಪೇಂಟಿಂಗ್ ಆಗ್ತಿರೋದ್ರೆ ಅದೆಲ್ಲ ಮಿಸ್ ಆಗಿದೆ ಆಯಿತಾ, ಬಟ್ ಆ ಗಂಧದ್ದು ನಿಮಗೆ ಸಿಗ್ತದೆ ತುಂಡು ಅಂಗಡಿಯಲ್ಲಿ, ಅದರಿಂದ ಆಯುರ್ವೇದಿಕ್ ಶಾಪಲ್ಲಿ ಸಿಗ್ತದೆ. ಸೊ ಅದನ್ನು ಅರಿಬೇಕು, ಎಲ್ಲಿ ನಿಮಗೆ ಪಿಂಪಲ್ ಇದ್ದಲ್ಲಿ ಹಚ್ಚಬೇಕು, ರಾತ್ರಿ ಮಲಗಬೇಕು. ಈ ಥರ ಮಾಡಿದರೆ ಒಂದು ವೀಕಲ್ಲಿ ಪಿಂಪಲ್ ಹೋಗ್ತದೆ, ಪಿಂಪಲ್ ಮಾರ್ಕ್ಸ್ ಆಗೋದಿಲ್ಲ. ಸೊ ಇದನ್ನು ಟ್ರೈ ಮಾಡ್ಬೋದು, 100% ವರ್ಕ್ ಆಗ್ತದೆ, ಆಲ್ಮೋಸ್ಟ್ ಎಲ್ಲ ಸ್ಕಿನ್ ಟೈಪಿಗೂ ವರ್ಕ್ ಆಗ್ತದೆ ಆಯಿತಾ. ಇಡೀ ಫೇಸ್ಗೆ ಕೂಡ ಹಾಕ್ಬೋದು ಗಂಧ, ಬೆಸ್ಟ್. ಬಿಕಾಸ್ ನಿಮಗೆ ಸಮ್ಮರಿಗೆ ಒಳ್ಳೆಯದು, ತುಂಬ ತಂಪು ಮುಖಕ್ಕೆ, ಈ ಕೆಲವರಿಗೆ ತಲೆನೋವಿಲ್ಲ ಇದ್ದರೆ ಅದು ಕೂಡ ಕಮ್ಮಿ ಆಗ್ತದೆ, ಅದರಿಂದ ತುಂಬ ತುಂಬ ಬೆನಿಫಿಟ್ಸ್ ಇದೆ. ಸೊ ಪಿಂಪಲಿಗಂತೂ ಬೆಸ್ಟ್, ರೋಸ್ ವಾಟರ್ ಅಥವಾ ವಾಟರಲ್ಲಿ ಸ್ವಲ್ಪ ಅರಿರಿ, ಆ ಪೇಸ್ಟನ್ನು ಪಿಂಪಲ್ ಇರೋಲಿ ಹಚ್ಚಿ ಮಲಗಿ, ಅಷ್ಟೇ ಸಿಂಪಲ್. ಇದು ನಿಮಗೆ ಒಂದು ಎರಡು ದಿನ ಕಿರಿಕಿರಿ ಅನ್ನಿಸ್ಬೋದು, ಮತ್ತು ನಿಮ್ಗೆ ಅಭ್ಯಾಸ ಆಗ್ತದೆ ಆಯಿತಾ ತೇದು, ಬಟ್ ಸ್ವಲ್ಪ ಏನು ಎಫರ್ಟ್ ಹಾಕಬೇಕು ತೇದಲಿಕ್ಕೆ ಅಷ್ಟೇ, ಬಟ್ ನಿಮ್ಮದು ಎಫರ್ಟ್ ವೇಸ್ಟ್ ಆಗೋದಿಲ್ಲ. ಬೆಸ್ಟ್ ಅಂದರೆ ಬೆಸ್ಟ್, ನೀವು ಏನು ಟೀನೇಜ್ ಗರ್ಲ್ಸ್ ಆಗಿದ್ರೆ ಒಂದು ನೀವು ಇದಕ್ಕೊಂದು ಇನ್ವೆಸ್ಟ್ ಮಾಡಲೇಬೇಕಾಯ್ತು. ಬಿಕಾಸ್ ಇದು ಏನು ಲೈಫ್ ಲಾಂಗ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು, ಖಾಲಿ ಆಗೋದಿಲ್ಲ ಗಂಧದ್ದು ತುಂಡು ಮತ್ತು ಇದು ತೇದುವಂಥ ಕಲ್ಲು. ಓಕೆ, ಸೊ ಇದು ಒಂದೇ ನಾನು ನಿಮಗೆ ಹೋಮ್ ರೆಮಿಡಿ ಹೇಳುವಂಥದ್ದು, ತುಂಬ ಹೇಳಲಿಕ್ಕೆ ಹೋಗೋದಿಲ್ಲ, ಇದೊಂದನ್ನು ಟ್ರೈ ಮಾಡಿ ಸಾಕು. ಬಿಕಾಸ್ ಇಟ್ ವರ್ಕ್ಸ್,
ನನಗೆ ಗೊತ್ತು, ಹಾಗಾಗಿ ಹೇಳ್ತಿರುವಂಥದ್ದು ನಾನು. ಆಮೇಲೆ ತುಂಬ ಆಯಿಲಿ ಸ್ಕಿನ್ ಇದ್ದರೆ ನೀವು ಇನ್ನೊಂದು ಆಯಿತಾ, ಮುಲ್ತಾನ್ ಮಿಟಿ ಯೂಸ್ ಮಾಡ್ಬೋದು. ಮುಲ್ತಾನ್ ಮಿಟಿ ತುಂಬ ಒಳ್ಳೆಯದು, ತುಂಬ ಆಯಿಲಿ ಸ್ಕಿನ್ ಇರೋರಿಗೆ. ತುಂಬ ಡ್ರೈ ಇರುವವರು ಬೇಡ ಯೂಸ್ ಮಾಡುವಂಥದ್ದು, ಬಿಕಾಸ್ ಅದು ಕೂಡ ಒಳ್ಳೇದು, ನಿಮ್ಮ ಆಯಿಲ್ ಕಂಟ್ರೋಲ್ ಮಾಡ್ತದೆ ಫೇಸಲ್ಲಿರುವಂಥದ್ದು, ಪಿಂಪಲನ್ನು ಅವಾಯ್ಡ್ ಮಾಡ್ತದೆ. ಓಕೆ, ಆಮೇಲೆ ನನಗೆ ಅಂದದ್ದು ಮತ್ತು ಮುಲ್ತಾನ್ ಮಿಟಿ ಫೇಸ್ ಪ್ಯಾಕ್ ಮಾಡಿದ ಹಾಕ್ತಿದ್ದೇನೆ, ಬೇಕಾದ್ರೆ ಅದು ವೀಡಿಯೋ ಮಾಡಿದ್ದೇನೆ, ಅದು ಲಿಂಕನ್ನು ಹಾಕ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅಲ್ಲಿ ಬೇಕಾದ್ರೆ ನೋಡಿ ಅಥವಾ ನೀವೇ ಮಾಡ್ಕೊಳ್ಳಿ. ಓಕೆ, ಸಿಂಪಲಾಗಿ ಮಾಡಲಿಕ್ಕೆ ಆಗ್ತದೆ. ಓಕೆ, ನೆಕ್ಸ್ಟ್ ಬಂದು ಫೇಸನ್ನು ಏನು ವಾಶ್ ಮಾಡುವಂಥದ್ದು ಆಯಿತಾ. ಈಗ ಕೆಲವರಿಗೆ ಒಂದು ಅಭ್ಯಾಸ ಉಂಟು, ಈಗ ಒಂದು ಮನೆಯಲ್ಲಿದ್ದರೆ, ಮನೆಯದ್ದೇ ನೀರಾದರೆ ದಿನಕ್ಕೆ 4 5 ಸತಿ ಮುಖ ತೊಳಿರಿ, ನೋ ಪ್ರಾಬ್ಲಮ್. ಬಟ್ ಈಗ ಕಾಲೇಜಲ್ಲಿ ನಿಮಗೆ ಗೊತ್ತಿದ್ದರೆ ಅದು ಒಳ್ಳೆ ನೀರಂತ, ನೀವು ಫೇಸ್ ವಾಶ್ ಮಾಡಿ. ಇಲ್ಲದಿದ್ದರೆ ಪ್ಲೀಸ್ ಫೇಸ್ ವಾಶ್ ಮಾಡಬೇಡಿ, ಬಿಕಾಸ್ ನಾನು ತುಂಬ ಜನದ್ದು ನೋಡಿದ್ದೇನೆ ಫೇಸ್ ಹಾಳು ಆಗುವಂಥ, ಬಿಕಾಸ್ ನಾನು ತುಂಬ ಜನ ನೋಡಿದ್ದೇನೆ ಫೇಸ್ ಹಾಳಾಗ್ತದೆ ಅದರಿಂದ ಅಂತ ಹೇಳಿದರೆ. ಖಾಲಿ ಪಿಂಪಲಲ್ಲ ಆಯಿತಾ, ತುಂಬ ಇಶ್ಯೂಸು, ಡ್ರೈ ಸ್ಕಿನ್ ಅದು ತುಂಬ ಪ್ರಾಬ್ಲಮ್ ಬರ್ತದೆ. ಹಾಗಾಗಿ ನಿಮ್ಮದು ಕಾಲೇಜಲ್ಲಿ ಹಾರ್ಡ್ ವಾಟರ್ ಯೂಸ್ ಮಾಡ್ತಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಮೋಸ್ಟ್ ನಮ್ಮದು ಕಾಲೇಜಲ್ಲಿ ರೀಸೈಕಲ್ ಮಾಡ್ತಾರೆ ಅದೇ ನೀರನ್ನು ಪುನಃ ಪುನಃ. ಅದು ನೀರು ಒಳ್ಳೇದಲ್ಲ ಆಯಿತಾ, ಮುಖಕ್ಕೆ ತುಂಬ ಹಾಳದು ಅಂತ ಹೇಳಿದರೆ ತುಂಬ ಸೈಡ್ ಇಫೆಕ್ಟ್ಸ್ ಇದೆ. ಸೊ ಹಾಗಾಗಿ ಅದನ್ನು ಯೂಸ್ ಮಾಡಬೇಡಿ. ಬೆಸ್ಟ್ ಹೇಳಿದರೆ ನೀವು ಮನೆಗೆ ಬಂದೇ ಮುಖ ತೊಳೀರಿ ಬೆಸ್ಟ್. ನೀವು ಕಾಲೇಜಲ್ಲಿ ಎಷ್ಟು ಸೆಕೆ ಆದರೆ ಮುಖ ತೊಳಿಲಿಕ್ಕೆ ಹೋಗಬೇಡಿ, ಮನೆಗೆ ಬಂದೇ ಮುಖ ತೊಳೀರಿ. ಬೇಕಾದರೆ ವೆಟ್ ವೈಪ್ಸ್ ಬರ್ತದೆ, ಸೊ ಅದನ್ನು ಯೂಸ್ ಮಾಡಿ, ಡ್ರೈ ವೈಪ್ಸ್ ಯೂಸ್ ಮಾಡಿ. ಇಲ್ಲದಿದ್ದರೆ ಅದೇ ಕರ್ಚಿಫಲ್ಲಿ ಮುಖ ಒರೆಸಿ ಸಾಕು, ಅಲ್ಲಿದ್ದು ನೀರು ಯೂಸ್ ಮಾಡಬೇಡಿ. ಒಳ್ಳೆ ನೀರಾದರೆ ಯೂಸ್ ಮಾಡಿ, ಬಟ್ ಒಳ್ಳೆಯದಿಲ್ಲ ಅಂತ ನಿಮಗೆ ಗೊತ್ತಿದ್ದರೆ ಯೂಸ್ ಮಾಡಲಿಕ್ಕೆ ಹೋಗಲೇಬೇಡಿ. ಓಕೆ, ಅದೊಂದು. ಬಿಕಾಸ್ ನಾನಂತೂ ಫೇಸ್ ವಾಶ್ ಮಾಡಲೇ ಇಲ್ಲ ಕಾಲೇಜಲ್ಲಿ, ತುಂಬ ರೇರ್. ಯಾಕಂದರೆ ನನಗೆ ನಮಗೆ ಗೊತ್ತಿರ್ತದಲ್ಲ ಹೇಗೆ ಅಂತ ಅಲ್ಲಿದ್ದು ವಾಟರ್. ಸೊ ಅದ್ರ ಡಿಪೆಂಡಾಗಿ ನೀವು ಮಾಡಬೇಕಷ್ಟೇ. ಓಕೆ, ಸೆಕೆಂಡ್ ಥರ್ಡ್ ಪಾಯಿಂಟ್ ಆಯಿತಾ. ಇವಾಗ ನೆಕ್ಸ್ಟ್ ಫೋರ್ತ್ ಒನ್, ನೀವು ಕೆಲವರು ಅಂದರೆ ಈಗ ಏನು ಕುಡಿಬೇಕು ಅಂತ. ಸೊ ತುಂಬ ಜನ ಹೇಳ್ತಾರೆ ತುಂಬ ನೀರು ಕುಡಿಬೇಕು ಅಂತ. ನೀರು ಕುಡಿಬೇಕಾಯ್ತಾ, ಕುಡಿಲೇ ಇಲ್ಲದಿದ್ದರೆ ನಿಮಗೆ ಡಿಹೈಡ್ರೇಷನ್ ಆಗ್ತದೆ, ನಿಮಗೆ ಗೊತ್ತುಂಟು. ನಾನು ತುಂಬ ನೀರೆಲ್ಲ ಕುಡಿಯೋದಿಲ್ಲ, ಕುಡಿತೇನೆ ಇಲ್ಲ ಅಂತಲ್ಲ, ಬಿಕಾಸ್ ನಾನು ಕಾಲೇಜಿಗೆ ಬಾಟಲ್ ಕ್ಯಾರಿ ಮಾಡ್ತಿದ್ದೆ, ಸೊ ಅದು ಅಲ್ಲಿ ವಾಟರ್ ಕುಡಿತಿದ್ದೆ. ಇಲ್ಲದಿದ್ದರೆ ನಾನು ಶುಗರ್ ಕೇನ್ ಕುಡಿತಿದ್ವಿ ನಾವು ಕಾಲೇಜಲ್ಲಿ ಆ ಥರ. ಓಕೆ, ಅಂದರೆ ವಾಟರ್ ಅನ್ನೋದು ಖಾಲಿ ನೀರಿನ ಏನು ಅದರದ್ದೇ ಮೂಲಕ ಹೋಗ್ಬೇಕಂತಿಲ್ಲ. ನಾವು ಫ್ರೂಟ್ಸ್ ತಿಂದರೆ ಅಥವಾ ಈಗ ಏನಾದರೂ ಜ್ಯೂಸಸ್ ಕುಡಿದ್ರೆ ಅಲ್ಲಿ ಕೂಡ ನಮ್ಮದು ವಾಟರ್ ಕಂಟೆಂಟ್ ಹೋಗ್ತದಲ್ವ ಬಾಡಿಯೊಳಗೆ, ಒಟ್ಟು ವಾಟರ್ ಕಂಟೆಂಟ್ ಹೋದರೆ ಆಯಿತು ಅಷ್ಟೇ. ಓಕೆ, ಆ್ಯಂಡ್ ಅದೊಂದು. ಆಮೇಲೆ ಈಗ ತುಂಬ ಹೀಟ್ ಆದರೆ ಉಂಟಲ್ಲ ಬಾಡಿಗೆ, ಆವಾಗ ಎಂತಾಗ್ತದೆ ಪಿಂಪಲ್ ಬೀಳ್ತದೆ ತುಂಬ. ಸೊ ಹೀಟ್ ಆಗೋದಕ್ಕೆ ನೋಡಬೇಕು. ಸೊ ಹೀಟ್ ಆಗಬಾರ್ದಂದ್ರೆ ನೀರು ಕುಡಿಬೇಕು, ಅದಕ್ಕೆ ನೀರು ಕುಡೀರಿ ನೀರು ಕುಡೀರಿ ಹೇಳುವಂಥದ್ದು ಒಂದು. ಆ್ಯಂಡ್ ನಾನಿಂದ ಮಾಡ್ತಿದ್ದೆ ಮಾತು ಗೊತ್ತಾ, ನನಗೆ ಈ ಸೀಹಾಳ ಅಂದರೆ ಬೊಂಡ ಟೆಂಡರ್ ಕೊಕೊನೆಟ್ ಹೇಳ್ತೇವಲ್ಲ, ಅದನ್ನು ಕುಡಿಯುವಂಥ ತುಂಬ ಇಷ್ಟ. ನಾ ಅದು ದಿನಕ್ಕೊಂದು ಕುಡಿತಿದ್ದೆ ಆಯಿತಾ. ಸೊ ಅದು ತುಂಬ ತಂಪಲ್ಲ, ಹಾಗಾಗಿ ನನಗೆ ಅಷ್ಟು ಹೀಟ್ ಎಲ್ಲ ಆಗ್ತಿರಲಿಲ್ಲ. ಸೊ ಬಾಡಿ ತುಂಬ ಹೀಟ್ ಆಗೋದಾಗೆ ನೋಡಬೇಕು. ಹಾಗಾಗಿ ನೀವು ಏನು ತಂಪು ಕುಡಿಬೇಕು ಜೀವಕ್ಕೆ, ರಾಗಿ ಆದರೂ ಪರವಾಗಿಲ್ಲ. ನೀವು ಸೀಹಾಳ ಕುಡಿತೀರಾ ಅಥವಾ ನೀರೇ ಕುಡಿತೀರಾ ಅಥವಾ ನೀರಾದರೂ ಎಂತಾದರೂ ಒಂದು ವಾಟರ್ ಕಂಟೆಂಟ್ ಹೋಗಬೇಕು. ನಿಮ್ಮದು ಹೀಟ್ ಆಗಬಾರ್ದು ಬಾಡಿ, ಅದನ್ನು ಮೇಂಟೈನ್ ಮಾಡಿ ಹೀಟ್ ಆಗೋದಾಗೆ ಬಾಡಿಯನ್ನು, ತಂಪಾಗಿರಬೇಕು ಬಾಡಿ. ಓಕೆ, ಆಯಿಲಿ ಸ್ಕಿನ್ ಅವರಿಗೆ ಒಂದು ಎಕ್ಸ್ಟ್ರಾ ಹೇಳಿದರೆ ನೀವು ಫೇಸ್ ವಾಶ್ ಅಥವಾ ಕ್ರೀಮನ್ನು ಚೂಸ್ ಮಾಡೋ ಸ್ವಲ್ಪ ಜಾಗ್ರತೆ ಆಯಿತಾ ಅಂತ ಹೇಳಿದರೆ. ನೀವು ಕ್ರೀಮ್ ಬೇಸ್ಡ್ ಚೂಸ್ ಮಾಡಬೇಡಿ, ಬಿಕಾಸ್ ನಿಮಗೆ ಜಾಸ್ತಿ ಮಾಡ್ತದೆ ಪಿಂಪಲ್. ವಾಟರ್ ಬೇಸ್ಡನ್ನು ಸೆಲೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ ಅಂತ ಹೇಳಿದರೆ. ಈಗ ಜೆಲ್ ಇರ್ಬೋದು, ನಿಮಗೇನು ಗೊತ್ತಾಗ್ತದೆ ತುಂಬ ತಿಕ್ ತಿಕ್ ಇರಬಾರ್ದು ಕನ್ಸಿಸ್ಟೆನ್ಸಿ, ಅಂಥದ್ದನ್ನು ರನ್ನಿ ಕನ್ಸಿಸ್ಟೆನ್ಸಿ ಇರುವಂಥದ್ದನ್ನು ಚೂಸ್ ಮಾಡಿ. ಓಕೆ, ಓಕೆ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಬಂದು ಕ್ರೀಮ್ ಯೂಸ್ ಮಾಡುವಂಥದ್ದು. ಈಗ ಕೆಲವರಿಗೆ ಎಂತ ಗೊತ್ತಾ, ಡೈರೆಕ್ಟ್ ಪೌಡರ್ ಹಾಕುವಂಥದ್ದು ಅಥವಾ ಏನೋ ಅಷ್ಟೇ ಇರುವಂಥದ್ದು ಮುಖಕ್ಕೆ ಅಭ್ಯಾಸ ಉಂಟು. ನೀವು ಪೌಡರ್ ಹಾಕದಿದ್ದರೂ ಅಥವಾ ಅಂಥದ್ದು ಯೂಸ್ ಮಾಡಬಾರೋಗಿಲ್ಲ, ಕ್ರೀಮ್ ಒಂದು ಹಚ್ಚಿ ಆಯಿತಾ ಮುಖಕ್ಕೆ. ಯಾಕೆ ಹೇಳಿದರೆ ನೀವು ಧೂಳಿಗೆಲ್ಲ ಹೋಗುವಾಗ ಡೈರೆಕ್ಟ್ ಮುಖಕ್ಕೆ ಧೂಳ್ತಾಗುವಂಥದ್ದು ಒಳ್ಳೆಯದಲ್ಲ, ಅದು ಪಿಂಪಲ್ ಕ್ರಿಯೇಟ್ ಮಾಡ್ತದೆ. ಅದಕ್ಕಿಂತ ನೀವು ಕ್ರೀಮ್ ಯೂಸ್ ಮಾಡಿದರೆ ಕ್ರೀಮಿಗೆ ನಿಮ್ಮ ಧೂಳೆಲ್ಲ ಹತ್ಕೊಳ್ತದಲ್ಲ, ನೀವು ಫೇಸ್ ವಾಶ್ ಮಾಡ್ತಿರಲ್ಲ ಮನೆಗೆ ಬಂದು, ಧೂಳು ಜೊತೆ ಹೋಗ್ತದೆ ಎಲ್ಲ, ಏನು ಧೂಳು ಏನಿರ್ತದೆ ಅದು ಕ್ರೀಮ್ ಜೊತೆ ಹೋಗ್ತದೆ ಅಂತ ಹೇಳ್ಬೋದು. ಸೊ ದಟ್ ನಿಮ್ಮ ಫೇಸಿಗೆ ಎಂತ ಕೂಡ ಪ್ರಾಬ್ಲಮ್ ಕೊಡೋದಿಲ್ಲ. ನೀವು ಎಂತ ಕೂಡ ಹಾಕೋದೋಗಿ ಫೇಸಿಗೆ ಡೈರೆಕ್ಟ್ ಧೂಳ್ತಾಗ್ತದೆ, ನೀವೇ ಪಿಂಪಲ್ ಬರಲಿ 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 ಅಂತ ಹೇಳಿದಾಗ ಆಗ್ತದೆ. ಸೊ ಅದನ್ನು ಅವಾಯ್ಡ್ ಮಾಡಿ ಪ್ಲೀಸ್. ಒಂದು ಎಂತಾದ್ರೂ ಪರವಾಗಿಲ್ಲ, ಒಂದು ಕ್ರೀಮ್ ಯಾವುದಾದ್ರೂ ಹಾಕಿ. ನಾನು ಹಿಮಾಲಯ ಯೂಸ್ ಮಾಡ್ತಿದ್ದೆ, ಫುಲ್ ಹಿಮಾಲಯ ಯೂಸ್ ಮಾಡಿದ್ದೇನೆ, ಆಮೇಲೆ ರೂಪ್ ಮಾತ್ರ ಯೂಸ್ ಮಾಡಿದ್ದೇನೆ, ಚೇಂಜ್ ಮಾಡ್ತಾ ಇರ್ತೇನೆ ಆಯಿತಾ. ಬಟ್ ಯಾವುದು ಕ್ರೀಮ್ ಆದರೂ ಪರವಾಗಿಲ್ಲ, ಬಟ್ ಒಂದು ಕ್ರೀಮ್ ಯೂಸ್ ಮಾಡಿ ಏನಾದರೂ. ನೀವು ಪೌಡರ್ ಹಾಕೋದಿದ್ರೂ ಪರವಾಗಿಲ್ಲ, ಕ್ರೀಮ್ ಈಸ್ ಮಸ್ಟ್ ಯೂಸ್ ಮಾಡಿ ನೀವು. ತುಂಬ ಜನಕ್ಕೆ ತುಂಬ ಒಳ್ಳೆ ರಿಸಲ್ಟ್ ಕೊಡ್ತದೆ ಅದು ಕೂಡ. ಓಕೆ, ಆಮೇಲೆ ಸೊ ಇಷ್ಟು ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಸಾಕು, ಇದಕ್ಕಿಂತ ಜಾಸ್ತಿ ಏನು ಬೇಕಂತೇನಿಲ್ಲ. ಮತ್ತು ಇನ್ನೊಂದು ಒಂದು ಎಕ್ಸ್ಟ್ರಾ ಟಿಪ್ ಆಯಿತಾ, ಈ ತುಂಬ ಪಿಂಪಲ್ ಎಲ್ಲ ಬಿದ್ದರೆ ನೀವು ಏನು ಡಾಕ್ಟರನ್ನ ಕನ್ಸಲ್ಟ್ ಮಾಡಿ, ಬಿಕಾಸ್ ಅವರಷ್ಟು ಯಾರಿಗೂ ಗೊತ್ತಿರೋದಿಲ್ಲಲ್ಲ, ಬಿಕಾಸ್ ಅವರು ಸ್ಪೆಷಲಿಸ್ಟ್ ಅದರಲ್ಲಿ. ನೀವು ಒಳ್ಳೆ ಡಾಕ್ಟರನ್ನು
ಏನು ಕನ್ಸಲ್ಟ್ ಮಾಡ್ಬೋದು. ತುಂಬ ಪಿಂಪಲ್ ಇದ್ದರೆ ಯಾಕಂತ ಹೇಳಿದರೆ ಅವ್ರು ನಿಮಗೆ ಬೇಕಾದ ಫೇಸ್ ವಾಶ್ ಇರಲಿ ಅಥವಾ ನಿಮ್ಗೆ ಯಾವುದು ಕ್ರೀಮ್ ಬೆಸ್ಟ್ ಅದನ್ನು ಸಜೆಸ್ಟ್ ಮಾಡ್ತಾರೆ ಆಯಿತಾ. ಯಾಕಂತ ಹೇಳಿದರೆ ನಿಮ್ಮ ಸ್ಕಿನ್ ಟೈಪ್ ಏನಿದೆ ನೋಡಿದರೆ ಅವರಿಗೆ ಅರ್ಥ ಆಗ್ತದೆ. ಈಗ ನಾನೇನೋ ಒಂದು ಕ್ರೀಮ್ ಹೇಳಿ ನೀವು ಇದನ್ನು ಟ್ರೈ ಮಾಡಿ ಅಂದರೆ ಅದು ಎಲ್ಲ ಆಗೋದಿಲ್ಲ. ನಿಮಗೆ ತುಂಬ ಪಿಂಪಲ್ ಇದ್ದರೆ, ತುಂಬ ಪ್ರಾಬ್ಲಮ್ ಇದ್ದರೆ ಪಿಂಪಲ್ ಇದ್ದರೆ ಅವರಿಗೆ ಮಾತ್ರ ಸೊಲ್ಯೂಷನ್ ಕೊಡಲಿಕ್ಕೆ ಸಾಧ್ಯ ಆದ್ದರಿಂದ ಸೊ ಅವರನ್ನು ಕನ್ಸಲ್ಟ್ ಮಾಡಿ. ಅವರು ನಿಮಗೆ ಬೆಸ್ಟ್ ಕ್ರೀಮ್, ಬೆಸ್ಟ್ ಫೇಸ್ ವಾಶಸ್ ಎಲ್ಲ ಕೊಡ್ತಾರೆ. ಅದನ್ನು ಟ್ರೈ ಮಾಡಿದರೆ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ನಿಮ್ಮದು ಫೇಸ್ ಏನು ಫೇಸಲ್ಲಿರುವಂಥ ಪಿಂಪಲ್, ಆ್ಯಕ್ನೆ ಎಲ್ಲ ಕಮ್ಮಿ ಆಗ್ತದೆ. ಸೊ ಇದನ್ನು ಕೂಡ ಮಾಡಿ. ಇದು ತುಂಬ ಏನು ಪಿಂಪಲ್ ಪ್ರಾಬ್ಲಮ್ ಇದ್ದರೆ ಮಾತ್ರ, ಒಂದು ಪಿಂಪಲ್ ಎರಡು ಪಿಂಪಲ್ ಪ್ರಾಬ್ಲಮ್ ಇದ್ದರೆ ಎಲ್ಲ ಡಾಕ್ಟರ್ ಹತ್ರ ಹೋಗೋದು ಬೇಡ. ನೀವೇ ಮನೆಯಲ್ಲಿ ಹೋಮ್ ರೆಮಿಡಿ ಎಲ್ಲ ಮಾಡಿದರೆ ಸಾಕು. ಓಕೆ, ಸೊ ಇಷ್ಟೇ ಸಿಂಪಲ್ ಟಿಪ್ಸ್. ಇಷ್ಟೆಲ್ಲ ಫಾಲೋ ಮಾಡಿದರೆ ತುಂಬ ಮಟ್ಟಿಗೆ ಪಿಂಪಲ್ ಆಗದಾಗೆ ನೋಡ್ಬೋದು, ಆ್ಯಂಡ್ ಪಿಂಪಲ್ ಆದರೆ ಕೂಡ ನೆಕ್ಸ್ಟ್ ತುಂಬ ಜಾಸ್ತಿ ಆಗದಾಗೆ ನೋಡ್ಬೋದು. ಸೊ ಇಷ್ಟನ್ನು ಫಾಲೋ ಮಾಡಿ ಸಾಕು. ಆ್ಯಂಡ್ ಇಷ್ಟನ್ನು ನಾನು ಫಾಲೋ ಮಾಡಿದ್ದೇನೆ, ಸೊ ನಿಮಗೆ ನಾನು ಹೇಳ್ತಿದ್ದೇನೆ. ಆ್ಯಂಡ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಹೆಲ್ಪ್ಫುಲ್ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.